ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಅನು ಜೊತೆ ಸಿನಿಹರಟೆ ಕಾರ್ಯಕ್ರಮದ 4ನೇ ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲೊಬ್ಬರಾದ ತರಾಸು ಅವರ ಕೊಡುಗೆ ಸಿನಿಮಾ ಚಿತ್ರರಂಗಕ್ಕೆ ನೋಡೋಣ. ಇದಕ್ಕೆ ಮುಂಚೆ ತರಾಸು ಅವರ ಒಂದು ಸಂಕ್ಷಿಪ್ತವಾದ ಪರಿಚಯ. ತರಾಸು ಅವರ ಸಂಪೂರ್ಣ ನಾಮ ತಳುಕು ರಾಮಸ್ವಾಮಿ ಸುಬ್ಬರಾವ್ ಅಂತ. ಇವರು ಹುಟ್ಟಿದ್ದು ಇವತ್ತಿನ ದಾವಣಗೆರೆಯಲ್ಲಿರೋ ಮಳೆಬೆನ್ನೂರಿನಲ್ಲಿ. ಆದರೆ ಇವರು ಪೂರ್ವಜರೆಲ್ಲ ಇದ್ದಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳುಕು ಅನ್ನೋ ಊರಿನಲ್ಲಿ. ಅದಕ್ಕೆ ಅವ್ರ ಹೆಸರಿಗೆ ತಳುಕು ಅಂತ ಸೇರಿದೆ. ತರಾಸು ಅವರು ಬೆಳೀತಾ ಇದ್ದಾಗ ಅವ್ರ ಮನೆಯಲ್ಲಿ ಒಂಥರ ಸಾಹಿತ್ಯದ ವಾತಾವರಣ ಇತ್ತು. ಯಾಕೆಂದರೆ ಇವರ ದೊಡ್ಡಪ್ಪ ಟಿ ಎಸ್ ವೆಂಕಣ್ಣಯ್ಯ ಅವರು ಹಾಗೂ ಇವರ ಚಿಕ್ಕಪ್ಪ ತಸು ಶ್ಯಾಮರಾವ್ ಇವರಿಬ್ಬರೂ ಸಹ ಕನ್ನಡ ಸಾಹಿತ್ಯ ಲೋಕದ ಸುಪ್ರಸಿದ್ಧ ಲೇಖಕರು. ಇವರ ಗರಡಿನಲ್ಲಿ ಕನ್ನಡ ಸಾಹಿತ್ಯದ ಸಾಕಷ್ಟು ಲೇಖಕರು ತಯಾರುಗೊಂಡಿದ್ದಾರೆ. ಅದರಿಂದ ತರಾಸು ಅವರು ಸಹ ಇವರಿಂದ ಸಾಕಷ್ಟು ಪ್ರಭಾವಗೊಂಡರು. ಇವರಿಗೆ ಪ್ರಭಾವಗೊಳಿಸಿದ ಇನ್ನೊಬ್ಬ ಸುಪ್ರಸಿದ್ಧ ಸಾಹಿತಿ ಅನಾ ಕೃಷ್ಣರಾಯರು. ಅನಾಕರು ಅವರನ್ನು ತರಾಸು ಅವರು ತಮ್ಮ ಗುರುಗಳು ಅಂತಾನೆ ಭಾವಿಸ್ತಾ ಇದ್ರು. ಅನಾಕರು ಅವರದು ಪ್ರೋಗ್ರೆಸಿವ್ ಸ್ಟೈಲ್ ಅಥವಾ ಪ್ರಗತಿಶೀಲ ಶೈಲಿ ಬರವಣಿಗೆಗಳು, ಇದರಿಂದ ತರಾಸು ಸಾಕಷ್ಟು ಪ್ರಭಾವಗೊಂಡಿದ್ರು. ಸೊ ತರಾಸು ಅವರ ಅರ್ಲಿಯರ್ ರೈಟಿಂಗ್ಸು ಪ್ರೋಗ್ರೆಸಿವ್ ಸ್ಟೈಲ್ನಲ್ಲೇ ಇದೆ, ಪ್ರಗತಿಶೀಲ ಶೈಲಿನಲ್ಲೇ ಇದೆ. ಅಕೇಶ್ನಲಿ ಈ ಪ್ರೋಗ್ರೆಸಿವ್ ಸ್ಟೈಲಿಂದ ಡಿವಿಯೇಟ್ ಆಗಿ ಬೇರೆ ಸ್ಟೈಲ್ಗಳನ್ನು ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಕನ್ನಡ ಸಾಹಿತ್ಯ ಪ್ರಗತಿಶೀಲ ಶೈಲಿಯಿಂದ ನವ್ಯ ಸಾಹಿತ್ಯದ ಕಡೆಗೆ ಟ್ರಾನ್ಸಿಷನ್ ಆಗೋ ಫೇಸ್ನಲ್ಲಿ ತರಾಸು ಅವರ ಕೊಡುಗೆ ಸಾಕಷ್ಟಿದೆ. ತರಾಸು ಅವರ ಮೊದಲನೇ ಕಥೆ ಬರೆದಿದ್ದು ಪುಟ್ಟನ ಚೆಂಡು ಅಂತ. ಇದಾದಮೇಲೆ ಅವರು ಒಟ್ಟು ಅವರ ಜೀವಮಾನದಲ್ಲಿ 60ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ, 4 ನಾಟಕಗಳನ್ನು ರಚಿಸಿದ್ದಾರೆ ಹಾಗೂ 4 ಕಥಾ ಸಂಕಲನಗಳನ್ನು ಸಹ ಬರೆದಿದ್ದಾರೆ. ತರಾಸು ಅವರು ವಿಶ್ವ ಕರ್ನಾಟಕ, ಪ್ರಜಾವಾಣಿ ದಿನಪತ್ರಿಕೆಗಳಲ್ಲಿ ಹಾಗೂ ಪ್ರಜಾಮತ ಮತ್ತು ವಾಹಿನಿ ವಾರಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ದುಡಿದಿದ್ರು. ಇವರು ಪ್ರಗತಿಶೀಲ ಚಳುವಳಿ, ಕರ್ನಾಟಕ ಏಕೀಕರಣ ಚಳುವಳಿ ಮತ್ತು ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಇವಾಗ ನಾವು ಕನ್ನಡ ಚಿತ್ರರಂಗಕ್ಕೆ ತರಾಸು ಅವರ ಕೊಡುಗೆಯನ್ನು ನೋಡೋಣ. ತರಾಸು ಅವರ ಒಟ್ಟು 10 ಕಾದಂಬರಿಗಳು ಕನ್ನಡ ಚಲನಚಿತ್ರಗಳಾಗಿವೆ. ಮೊದಲನೇದಾಗಿ ಚಂದವಳ್ಳಿಯ ತೋಟ. ಚಂದವಳ್ಳಿಯ ತೋಟ ರಿಲೀಸ್ ಆಗಿದ್ದು 1964 ರಾಜ್ಕುಮಾರ್ ಅವರು ಅಭಿನಯಿಸಿರೋ ಚಿತ್ರ. ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹ ಬಂದಿತ್ತು. ಮುಂದಿನ ಚಿತ್ರ ಚಕ್ರತೀರ್ಥ. ಇದು ರಾಜ್ಕುಮಾರ್ ಹಾಗೂ ಜಯಂತಿ ಇಬ್ಬರು ಅಭಿನಯಿಸಿದ್ದ, ಜೋಡಿಯಾಗಿ ಅಭಿನಯಿಸಿದ್ದ ಮೊದಲನೇ ಚಿತ್ರ. ಮುಂದಿನ ಚಿತ್ರ ಹಂಸಗೀತೆ. ಹಂಸಗೀತೆ ಕನ್ನಡದಲ್ಲಿ 1975 ಸಿನಿಮಾ ಆಯಿತು. ಆದರೆ ಇದಕ್ಕಿಂತ ಮುಂಚೆ ಆಲ್ಮೋಸ್ಟ್ 20 ಮುಂಚೆನೆ ಹಿಂದಿನಲ್ಲಿ ಬಸಂತ್ ಬಹಾರ್ ಅನ್ನೋ ಒಂದು ಚಲನಚಿತ್ರ ಬಂತು. ಅದು ತರಾಸು ಅವರ ಹಂಸಗೀತೆ ಕಾದಂಬರಿ ಆಧಾರದ ಮೇಲೇ ಮೂಡಿರುವಂತಹ ಚಿತ್ರ. ಸೊ 1975 ಅನಂತ್ ನಾಗರು ಅಭಿನಯಿಸಿದ್ರು ಈ ಚಿತ್ರದಲ್ಲಿ. ಸೊ ಹಂಸಗೀತೆ ಕಾದಂಬರಿ ಆಕ್ಚುಲಿ ಫಿಕ್ಷನಲ್, ಅದು ನಿಜವಾಗ್ಲೂ ನಡೆದಿರುವಂತಹ ಘಟನೆಗಳಲ್ಲ. ಆದರೆ ಆ ಕಾದಂಬರಿ ನರೇಟಿವ್ ಸ್ಟೈಲ್ ಹೇಗಿದೆ ಅಂತಂದ್ರೆ, ನಿಜವಾಗ್ಲೂ ಆಗಿರೋ ಘಟನೆನೇನೋ ಅಂತ ಮನದಟ್ಟಾಗೋ ತರ ರೀತಿ ತರಾಸು ಅವರು ಬರೆದಿದ್ದಾರೆ. ಸೊ ಅವರು ಸೃಷ್ಟಿಸಿರೋ ಭೈರವಿ ವೆಂಕಟಸುಬ್ಬಯ್ಯ ಕ್ಯಾರೆಕ್ಟರು, ಏಕನಾಥೇಶ್ವರಿ ದೇವಾಲಯ ಆಗಿರ್ಬೋದು ಅಥವಾ ಭೈರವಿ ವೆಂಕಟಸುಬ್ಬಯ್ಯನವರು ಕೂತು ಹಾಡ್ತಾ ಇದ್ದಿದ್ದ ಕಲ್ಲಾಗಿರ್ಬೋದು, ನಿಜವಾಗ್ಲೂ ಇದೆಯೇನೋ, ನಾವು ಇವಾಗ ಹೋಗಿ ನೋಡ್ಬೋದೇನೋ ಅನ್ನೋ ಅಷ್ಟರ ಮಟ್ಟಿಗೆ ರಿಯಲಿಸ್ಟಿಕ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಹಂಸಗೀತೆ ಕಾದಂಬರಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಒಂದು ಟೈಮ್ನಲ್ಲಿ ಟೆಕ್ಸ್ಟ್ ಬುಕ್ ಸಹ ಆಗಿತ್ತು. ಈಗ ಈ ಚಲನಚಿತ್ರದ ಒಂದು ದೃಶ್ಯನ ನೋಡೋಣ. ಹಿಮಾದ್ರಿ ಸುಧೆ ಪಹಿಮ ಹಿಮಾದ್ರಿ ಸುಧೆ ಪಹಿಮ ಬರದೆ ಪರದೇವತೆ ಹಿಮಾದ್ರಿ ಸುಧೆ ಪಹಿಮ ಬರದೆ ಪರದೇವತೆ ಹಿಮಾದ್ರಿ ಸುಧೆ ಪಹಿಮ. ಗುರುಗಳೇ ಗುರುಗಳೇ, ಇದನ್ನೇ ನಾನು ತಿಸರದಲ್ಲಿ ಹಾಡ್ಲೆ ಸಾಧ್ಯವಿಲ್ಲ. ಈ ಕೃತಿ ಮಾಡಿದವರು ಇದೇ ತಾಳ ಅಂತ ತೀರ್ಮಾನಿಸಿದ್ದಾರೆ. ನೋಡಿದ್ರೆ ಅದ್ರಿಂದಲೇ ಹಿಂಗ ಗತ್ನ. ಒಂದು ವೇಳೆ ಹುಡುಗ ಹಾಡ್ಬಿಟ್ರೆ ಬಿರುದು ಬಾವಲಿಗಳನ್ನೆಲ್ಲ ಕೊಟ್ಟು ಬಿಡ್ಬೇಕಾಗತ್ತಲ್ಲ, ಅದಕ್ಕೆ ಹಾಡು ನೋಡೋಣ. ಮಾದ್ರಿಸುತ್ತೆ ಪಾಯಿ ಮಾಂ ಬರದೆ ಪರದೇವತೆ ಹಿಮಾದ್ರಿಸುತ್ತೆ ಪಾಯಿ ಮಾಂ ವರದೇ
ಪರದೇವತೆಗೆ ಮಾದ್ರಿಸುದೆ ಬಾಗಿ ಮರದೇವರದೇವತೆಗೆ ಮಾದ್ರಿಸುದೆ ಬಾಗಿ ಮರದೇ ಪರದೇವತೆಗೆ ಮಾದ್ರಿಸುದೆ ಬಾಗಿ ಮರದೇ ಪರದೇವತೆಗೆ ಮಾದ್ರಿಸುದೆ ಬಾಗಿ ಗರಿದನಿ ಮರುದನಿರಿ ಗಗರಿದನಿ ಗಗರಿ ಮಮರಿ ಗಗರಿ ದದರಿ ಗಗರಿ ನಿನಿರಿ ಗಗರಿ ದದರಿ ಗಗರಿ ಧನಿ ಮಮ ದಬ ಮಗ ರಿದನಿ ಧನಿ ಗಮ ಬಮ ಮಬ ದಬ ಮದಬ ಮದಬ ಗಮ ಮಮ ನಿನಿರಿ ರೇ ಮಮ ನಿನಿ ದಮ ಗರಿದನಿ ದಬ ಮಗರಿದನಿ ದದಬ ಮಗ. ಹಂಸಗೀತೆ ಜಿ ವಿ ಅಯ್ಯರ್ ಅವರು ನಿರ್ದೇಶಿಸಿರೋ ಚಿತ್ರ, ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಈ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದವರು ಖ್ಯಾತ ಕರ್ನಾಟಕ ಕ್ಲಾಸಿಕಲ್ ಸಿಂಗರ್ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರು, ಅವ್ರಿಗೂ ಸಹ ರಾಷ್ಟ್ರ ಪ್ರಶಸ್ತಿ ಬಂತು ಈ ಚಿತ್ರಕ್ಕೆ. 1979 ರಿಂದ 1985 ವರೆಗೂ ದೊರೆ ಭಗವಾನ್ ಅವರು ತರಾಸು ಅವರ 4 ಕಾದಂಬರಿಗಳನ್ನು ಚಲನಚಿತ್ರಗಳನ್ನಾಗಿ ಮಾಡಿದ್ರು. 1979 ಅಲ್ಲಿ ಚಂದನದ ಗೊಂಬೆ ರಿಲೀಸ್ ಆಯಿತು. ಅನಂತ್ ನಾಗ್ ಮತ್ತು ಲಕ್ಷ್ಮಿ ಇವರಿಬ್ಬರ ಸೂಪರ್ ಹಿಟ್ ಜೋಡಿ ಈ ಚಿತ್ರದಿಂದ ಶುರುವಾಯಿತು. 1981 ಅಲ್ಲಿ ಗಾಳಿ ಮಾತು ಚಿತ್ರ ಬಂತು. ಇದಕ್ಕೂ ಆ್ಯಕ್ಚುಲಿ ಅನಂತ್ ನಾಗ್ ಆ್ಯಕ್ಟ್ ಮಾಡಬೇಕಾಗಿತ್ತಂತೆ, ಬಟ್ ಏನೋ ಪ್ರಾಬ್ಲಮ್ ಆಗಿ ಅನಂತ್ ನಾಗ್ ಬದಲು ಜೈ ಜಗದೀಶ್ ಅವರನ್ನು ಹಾಕ್ಕೊಂಡಿದ್ರು. 1983 ನಲ್ಲಿ ಬೆಂಕಿಯ ಬಲೆ ಹಾಗೂ 1985 ನಲ್ಲಿ ಬಿಡುಗಡೆಯ ಬೇಡಿ ಬಂತು. ಈ ಎಲ್ಲ ಚಿತ್ರಗಳಲ್ಲೂ ಸಹ ಸೂಪರ್ ಹಿಟ್ ಸಾಂಗ್ಸ್ ಇವೆ. ಇವತ್ತಿಗೂ ಎವರ್ ಗ್ರೀನ್ ಸಾಂಗ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಹಾಡುಗಳು. ಬನ್ನಿ, ಈ 4 ಚಿತ್ರಗಳ ಒಂದು ಸ್ಮಾಲ್ ಮೆಡ್ಲೆನ ನೋಡೋಣ. ಇವಾಗ ಆಕಾಶದಿಂದ ಕರೆಗಿಳಿದ ರಂಭೆ, ಆಕಾಶದಿಂದ ಕರೆಗಿಳಿದ ರಂಭೆ, ಇವಳೇ ಇವಳೇ ಚಂದನದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ, ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ. ಬಯಸದ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ, ಕರೆಯದೆ ಬಳಿ ಬಂದೆ, ಸರದರ ತರ ನಿಂದೆ ಮನ ಒಂದಾಗಿ ಸಾವಿರದ 1984 ರಲ್ಲಿ ಮಸಣದ ಹೂವು ಚಿತ್ರ ಬಿಡುಗಡೆ ಆಯಿತು. ಇದು ಪುಟ್ಟಣ ಕಣಗಾಲ್ ಅವರು ನಿರ್ದೇಶಿಸಿದ ಕೊನೆಯ ಚಿತ್ರ. ಇದು ಸಹ ತರಾಸು ಅವರ ಕಾದಂಬರಿ ಮೇಲೆ ಆಧಾರಿತವಾಗಿರುವುದು. ಮಸಣದ ಹೂವೆಂದು ನೀನೇಕೆ ಕೊರಗುವೆ, ಮಸಣದ ಹೂವೆಂದು ನೀನೇಕೆ ಕೊರಗುವೆ,
ಪಾತಣದ ಹೂವೆಂದು ನೀನೇಕೆ ಕೊರಗುವೆ. 1993 ಆಕಸ್ಮಿಕ ಚಿತ್ರ ಬಿಡುಗಡೆ ಆಯಿತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು, ಆದರೆ ಆಕಸ್ಮಿಕ ಚಿತ್ರ ಸಹ ತರಾಸು ಅವರ 3 ಕಾದಂಬರಿಗಳ ಮೇಲೆ ಆಧಾರವಾಗಿರೋ ಚಿತ್ರ. ಈ 3 ಕಾದಂಬರಿಗಳು ಆಕಸ್ಮಿಕ, ಅಪರಾಧಿ ಹಾಗೂ ಪರಿಣಾಮ. ಮೂವಿನೂ ಸಹ 3 ಆಕ್ಟ್ಸ್ ಅಲ್ಲಿ ಬರುತ್ತೆ. ಸೊ ಈ 3 ಬುಕ್ಸ್ ಮೇಲೆ ಬೇಸಸ್ ಆಗಿರೋ ಆಕ್ಟ್ಸ್ ಅದು. ಪ್ರತೀತಿ ಇರೋದು ಏನಂತಂದ್ರೆ, ಆಕ್ಚುಲಿ ಸ್ಕ್ರಿಪ್ಟ್ ಡೆವಲಪ್ ಆಗಿದ್ದು ಶಿವರಾಜ್ ಕುಮಾರ್ ಅವರು ಅಭಿನಯಿಸೋದಕ್ಕೆ ಅಂತ. ಬಟ್ ಒಂದ್ಸತಿ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರ ಡೈರೆಕ್ಟರ್ಸು ರಾಜ್ಕುಮಾರ್ ಅವ್ರನ್ನ ಆಕ್ಟ್ ಮಾಡಿ ಇದಕ್ಕೆ ಸೂಟಬಲ್ ಆಗುತ್ತೆ ಅಂತ ಕೇಳಿದ್ರಂತೆ. ಅದರಿಂದ ರಾಜ್ಕುಮಾರ್ ಅವರೇ ಅಭಿನಯಿಸಿದ್ರು. ಈಗ ನಾನು ಮಾತಾಡೋ ಚಿತ್ರ ಪರ್ಹ್ಯಾಪ್ಸ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಮೂವೀಸ್ ಕನ್ನಡ ಸಿನಿಮಾನಲ್ಲಿ ಅಂತಾನೆ ಹೇಳ್ಬೋದು. 1972 ಪುಟ್ಟಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರ ಬಿಡುಗಡೆ ಆಯಿತು. ಈ ಚಿತ್ರದಿಂದ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ 2 ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಪರಿಚಯ ಆದರು. ಇವರೇ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅಂಬರೀಶ್. ನಾಗರಹಾವು ಚಿತ್ರ ತರಾಸು ಅವರ 3 ಕಥೆಗಳ ಆಧಾರದ ಮೇಲೆ ನಿರ್ಮಿಸಿರೋ ಚಿತ್ರ. ಈ 3 ಕಥೆಗಳು ನಾಗರಹಾವು, ಒಂದು ಗಂಡು 2 ಹೆಣ್ಣು ಮತ್ತು ಸರ್ಪಮತ್ಸರ. ನಾಗರಹಾವು ಚಿತ್ರ ಬರೀ ರಾಮಾಚಾರಿ ಹಾಗೂ ಜಲೀಲ ಅಲ್ದೇನೆ ಚಾಮಯ್ಯ ಮೇಷ್ಟ್ರು ಅಂತ ಐಕಾನಿಕ್ ಕ್ಯಾರೆಕ್ಟರ್ಸ್ ಅನ್ನು ಸಹ ಕೊಟ್ಟಿದೆ. ಅಶ್ವತ್ಥರ ಚಾಮಯ್ಯ ಮೇಷ್ಟ್ರು ಪಾತ್ರ ಕನ್ನಡ ಚಿತ್ರ ರಸಿಕರ ಮನದಲ್ಲಿ ಅಚ್ಚಳಿಯದೆ ನಿಂತಿರುವಂತಹ ಪಾತ್ರ. ನಾನ್ ಬಂದು ಅವ್ರ ಮುಂದೆ ತಪ್ಪಬೇಕಾ? ಆಗಲ್ಲ ಮೇಷ್ಟ್ರು, ನೀನು ಹೀಗೆ ಹಠ ಹಿಡಿದ್ರೆ ಕಾಲೇಜಿಗೆ ಕಾಲ್ ಹಿಡಿದಾಗೆ ಡಿಬಾರ್ ಮಾಡ್ತಾರೆ, ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅಷ್ಟೇ ತಾನೆ ಮೇಷ್ಟ್ರೇ, ನಾನ್ ಕಾಲೇಜಲ್ಲಿ ಇದ್ರು ಒಂದೇ, ಲಾಕಪ್ ನಲ್ಲಿ ಇದ್ರು ಒಂದೇ, ಯಾವ್ದಕ್ಕೂ ಸಿದ್ಧ. ಅಲ್ಲಪ್ಪ ರಾಮಾಚಾರಿ, ನೀ ಚಿಕ್ಕ ವಯಸ್ಸಿಂದಲೂ ಹಠ, ರೋಷ, ದ್ವೇಷ, ಪ್ರತೀಕಾರ ಇಂಥ ಕೆಟ್ಟ ಗುಣಗಳನ್ನೇ ಬೆಳೆಸ್ಕೋತಾ ಬಂದ್ಬಿಟ್ಟೆ. ನನ್ನ ಮಾತು ಕೇಳು, ಈ ದ್ವೇಷ ಪ್ರತೀಕಾರ ಅನ್ನೋದು ಪ್ರಾರಂಭದಲ್ಲಿ ಸಿಹಿ ಆಗಿದ್ರು ಅದರ ಅಂತ್ಯ ತುಂಬಾ ಕಹಿ ಆಗಿರುತ್ತೆ ಕಣು. ನೀವು ನನಗೆ ಮಿಡ್ಲಿಸ್ಕೊಳ್ಳಿದ್ದಾಗ ಮಾತ್ರ ಮೇಷ್ಟ್ರು, ಈಗಲ್ಲ. ಅಯ್ಯೋಯ್ಯೋ ಅವಿವೇಕಿ, ಅಕ್ಷರಂ ಕಲಿಸಿದಾತಂ ಗುರು ಕಣು. ಸರಿಯಪ್ಪ, ನೀನು ನನ್ನ ಮೇಷ್ಟ್ರು ಅಂತ ಒಪ್ಕೊಳ್ಳೇಬೇಡ, ಆದ್ರೆ ನೀನು ನನ್ನ ಶಿಷ್ಯ ಅಂತ ಯಾವತ್ತೂ ತಿಳ್ಕೊತೀನಿ ಕಣು. ಯಾವ ಜನ್ಮದ ಋಣಾನುಬಂಧನೋ ಏನೋ ನಿನ್ನ ಮೇಲೆ ನನಗೆ ಪಾಶ ಎಳಿತಾ ಇದೆ. ಯಾವ ಜನ್ಮದ ಸಂಬಂಧನೋ ಏನೋ ಅವಳು ನೀನು ಅಂತಂದ್ರೆ ಸುಮ್ಮನೆ ಒತ್ತುಗೊತ್ತಾಳೆ. ಮಕ್ಕಳಿಲ್ಲದೆ ನಾವು ನಿನ್ನ ಮಗ ಅಂತ ತಿಳ್ಕೊಂಡಿದ್ದೀವಿ ಕಣು. ಈ ವಿಶ್ವಾಸ ವಾಂಚಲ್ಯ ನಿನಗಿಲ್ವೇನೋ? ಇಲ್ಲ ಅಂತ ಯಾವರಿಂದ ತೋರ್ಸ ಸರ್? ಅವ್ನು ಹಂಗ್ಬಿಟ್ಟಿದ್ ಸರ್. ಆದ್ರೂ ಸಹ ಪುಟ್ಟಣ್ಣ ಅವರು ಈ ಮೂವಿನ ಡೈರೆಕ್ಟ್ ಮಾಡಬೇಕಾದ್ರೆ ಸಾಕಷ್ಟು ಸಿನಿಮ್ಯಾಟಿಕ್ ಲಿಬರ್ಟೀಸ್ ಅನ್ನ ತಗೊಂಡಿದ್ರು. ಒರಿಜಿನಲ್ ಕಥೆಯಿಂದ ಸಾಕಷ್ಟು ಡಿವಿಯೇಷನ್ಗಳಾಗಿತ್ತು. ಅದರಿಂದ ತರಾಸು ಅವರು ನಾಗರಹಾವು ಚಿತ್ರ ನೋಡಿದ್ಮೇಲೆ ಇದು ನಾಗರಹಾವಲ್ಲ, ಕೆರೆ ಹಾವು ಅಂತ ಟೀಕ್ಸಿದ್ರು. ನಾನು ನಾಗರಹಾವು ಚಿತ್ರನ ಸ್ಪೆಸಿಫಿಕಲಿ ಈ ಟೈಮ್ನಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅ ಬಿಟ್ ಲೇಟರ್ ಇನ್ ದ ಎಪಿಸೋಡ್. ಯಾಕೆಂತಂದ್ರೆ ನಾಗರಹಾವು ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಚಿತ್ರದುರ್ಗ, ಚಿತ್ರದುರ್ಗದ ಕೋಟೆ, ಒನಕೆ ಓಬವ್ವನ ಕತೆ ಹೇಳುವಂತಹ ಬ್ಯೂಟಿಫುಲ್ ಸಾಂಗ್. ಚಿತ್ರದುರ್ಗದ ಇತಿಹಾಸಕ್ಕೆ ತರಾಸು ಅವರ ಕೊಡುಗೆ ಅಪಾರವಾಗಿದೆ. ಇದ್ರ ಬಗ್ಗೆ ನಾವಿನ್ನೂ ಜಾಸ್ತಿ ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕೆ ಮುಂಚೆ ನಾಗರಹಾವು ಚಿತ್ರದ ಈ ಒಂದು ದೃಶ್ಯ ಮತ್ತು ಹಾಡನ್ನ ಎಂಜಾಯ್ ಮಾಡಿ. ಕನ್ನಡ ನಾಡಿನ ವೀರ ರಮಣೀಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮಂಕಾದ. ಗೂಢಚಾದರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಹ್ಮ್
ಒನಕೆ ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳು ದುರ್ಗೆಯನ್ನು ಮನದಲ್ಲಿ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳು ವೀರ ಬನಿತೆ ಆವೋ ಬವ್ವ ದುರ್ಗವು ಮರೆಯದ ಓ ಬವ್ವ ತವಳುತ ಒಳಗೆ ಬರುತ್ತಿದೆ ವೈರಿ ಒನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ ವೈರಿರುಂಡ ಚೆಂಡಾಡಿದಳು ರಕುತದ ಕೋಡಿ ಹರಿಸಿದಳು ಸತಿಯ ಹುಡುಕುತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು ಮಾತು ಹೊರಡದೆ ಬೆಚ್ಚಿದನು ಹೆಣದ ರಾಶಿಯ ಬಳಿಯ ತಂದನು ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಯಿಯನು ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ ಹೋಗಿ ರಣಕಹಳೆಯನ್ನು ಊದಿ ರಣಕಹಳೆಯನ್ನು ಊದು ತಲಿರಲು ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಜಯವನ್ನು ತರಲು ಅಮರಳಾದಳು ಓ ಬವ್ವ ಚಿತ್ರದುರ್ಗದ ಓ ಬವ್ವ ಚಿತ್ರದುರ್ಗದ ಇತಿಹಾಸದ ಮೇಲೆ ತರಾಸುವರು ಒಟ್ಟು 8 ಪುಸ್ತಕಗಳನ್ನು ರಚಿಸಿದ್ದಾರೆ ಸೊ ಇದ್ಯಾವುದು ನೋಡೋಣ ಬನ್ನಿ ಕಂಬನಿಯ ಕುಯಿಲು ರಕ್ತರಾತ್ರಿ ಮತ್ತು ತಿರುಗುಬಾಣ ಇವು 3 ಟ್ರಯಾಲಜಿ ದಳವಾಯಿ ಮುದ್ದಣ್ಣನ ಭಯಂಕರವಾದ ರಕ್ತಸಿಕ್ತ ಚರಿತ್ರೆನ ಈ ಕಾದಂಬರಿಗಳಲ್ಲಿ ಪ್ರತಿಬಿಂಬಿಸಿದ್ದಾರೆ ನೆಕ್ಸ್ಟು ವಿಜಯೋತ್ಸವ ಮತ್ತು ಹೊಸ ಹಗಲು ಇವೆರಡು ಭರಮಣ್ಣ ನಾಯಕನ ಆಳ್ವಿಕೆಯನ್ನು ಪ್ರತಿಬಿಂಬಿಸುತ್ತೆ ಅವರು ಚಿತ್ರದುರ್ಗದ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು ಇವೆರಡು ಪುಸ್ತಕಗಳಲ್ಲಿ ಚಿತ್ರಿಸಿರೋದನ್ನು ನೆಕ್ಸ್ಟು ಕಸ್ತೂರಿ ಕಂಕಣದಲ್ಲಿ ಕಸ್ತೂರಿ ರಂಗಪ್ಪ ನಾಯಕರ ಬಗ್ಗೆ ಮಾತಾಡಿದ್ದಾರೆ ಹಾಗೂ ಇದೆಲ್ಲದಕ್ಕೂ ಕಿರೀಟವಾಗಿ ದುರ್ಗಾಸ್ತಮಾನದಲ್ಲಿ ಆ ಚಿಕ್ಕ ಮದಕರಿ ನಾಯಕರ ಆಳ್ವಿಕೆಯನ್ನು ತೋರಿಸಿದ್ದಾರೆ ದುರ್ಗಾಸ್ತಮಾನ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಬಂತು ಬಟ್ ಅಫ್ಕೋರ್ಸ್ ಅದು ಮರಣೋತ್ತರವಾಗಿ ಬಂದಿದ್ದು ಅದರಿಂದ ತರಾಸು ಅವರು ಸ್ವೀಕರಿಸೋದಕ್ಕೆ ಇರಲಿಲ್ಲ ದುರ್ಗಾಸ್ತಮಾನ ಡಿಗ್ರಿ ಸ್ಟೂಡೆಂಟ್ಸ್ಗೆ ಟೆಕ್ಸ್ಟ್ ಬುಕ್ ಸಹ ಆಗಿತ್ತು ತರಾಸು ಅವರ ಬರವಣಿಗೆಯ ತೀಕ್ಷ್ಣತೆಯ ಅರಿವನ್ನು ನಿಮಗೆ ದುರ್ಗಾಸ್ತಮಾನದ ಈ ಉದಾಹರಣೆ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ಕುಸಿಯುತ್ತಿದ್ದ ಕುದುರೆಯಿಂದ ಹೆಬ್ಬುಲಿಯಂತೆ ಹಾರಿ ಮುನ್ನುಗ್ಗಿದ ಮದಕರಿ ನಾಯಕನನ್ನು 100 ಮಂದಿ ಶತ್ರು ಸೈನಿಕರು ಸುತ್ತುವರಿದು ಮೇಲೆ ಬಿದ್ದರು ಮೇಲಿಂದ ಮೇಲೆ ಬಿದ್ದ ಕತ್ತಿಯ ಪೆಟ್ಟಿಗೆ ತೊಟ್ಟ ಉಕ್ಕಿನ ಬಲೆಗವಚ ಹರಿದು ಛಿದ್ರವಾಯಿತು ಮೈ 10 ಕಡೆಗಳಿಂದ ನೆತ್ತರು ಪುಟಿಯುವ ರಕ್ತ ಕಾರಂಜಿಯಾಯಿತು ಗುಂಡುಗಳ ಗೂಡಾಯಿತು ಆತನ ವಜ್ರಕಾಯ ಆದರೂ ಮದಕರಿ ನಾಯಕ ಮುನ್ನುಗ್ಗುತ್ತಲೇ ಇದ್ದ ಎಡತೋಳು ಕತ್ತರಿಸಿ ರಕ್ತ ಕಾರುತ್ತಾ ನೆಲಕ್ಕುರುಳಿತು ಕತ್ತಿಯ ಹೊಡೆತಗಳಿಂದ ಮೈ ಕ್ಷತವಿಕ್ಷತವಾಯಿತು ಗಾಯಗೊಂಡ ಕಾಲುಗಳು ಕುಸಿಯುತ್ತಿದ್ದವು ಆದರೆ ಪರಿಘಾಯುಧ ಬೀಸುವ ಆತನ ಕೈ ಸೋಲಲಿಲ್ಲ ಸುಂಟರಗಾಳಿಗೆ ಸಿಕ್ಕಿದಂತೆ ಸುತ್ತುತ್ತಲೇ ಇತ್ತು ಸುತ್ತ ಸಾವು ಸಾವಿರ ಕತ್ತಿ ಬಾಯಿ ಬಿರಿದು ಹಲ್ಮುರೆಯುತ್ತಿರಲು ಮದಕರಿ ನಾಯಕನಿಗೆ ಕಾಣುತ್ತಿದ್ದುದೊಂದೇ ಸಿದ್ದಯ್ಯನ ಬಾಗಿಲ ಮೇಲೆ ಹಾರುತ್ತಿದ್ದ ಹೈದರಾಲಿಯ ಧ್ವಜ ಕೊಚ್ಚುತ್ತಾ ಕಡಿಯುತ್ತಾ ಏಳುತ್ತಾ ಬೀಳುತ್ತಾ ರಕ್ತದಲ್ಲಿ ಜಾರಿ ಮುಗ್ಗರಿಸುತ್ತಾ ಸನಿಹ ಬಂದವರನ್ನು ಸದೆಬಡಿಯುತ್ತಾ ಮೆಟ್ಟಲಿಗೆ 10 ಜನರ ಬಲಿಗೊಡುತ್ತಾ ಸಿದ್ದಯ್ಯನ ಬಾಗಿಲ ಪಕ್ಕದ ಮೆಟ್ಟಲುಗಳನ್ನು ಒಂದೊಂದನ್ನಾಗಿ ಏರಿದ ಆ ವೇಳೆಗೆ ಆತನ ಕಾಲಿಗೆ ನಡೆಯುವ ಶಕ್ತಿಯೂ ಇಲ್ಲದೆ ತೆವಳುತ್ತಾ ಹಾಗೆ ಮೇಲೇರಿದ ಮುನ್ನುಗ್ಗಿದ ಪೆಟ್ಟು ತಿಂದರೂ ಸಿಟ್ಟು ಬಿಡದೆ ಹೊಡೆವ ಕೈಯನ್ನೇ ಕಡಿಯಲೆತ್ತಿಸಿ ಬುಸುಗುಡುತ್ತಾ ಹರಿವ ಕಾಳೋರಗನಂತೆ ಬುಸುಗುಡುತ್ತಾ ತೆವಳಿ ಶತಶರಾಘಾತದಿಂದ ಜರ್ಜರಿತವಾಗಿ ರಕ್ತ ಬಸಿದು ಹೋಗಿ ದೇಹಬಲ ಕುಂದಿದರೂ ಛಲ ಬಿಡದೆ ಮುನ್ನುಗ್ಗುವ ವನವರಾಹನಂತೆ ಸಿದ್ದಯ್ಯನ ಬಾಗಿಲನ್ನೇರಿ ಹೈದರಾಲಿಯ ಧ್ವಜ ಹಾರುತ್ತಿದ್ದ ಕಂಬದ ಬಳಿ ಸಾರಿ ತನ್ನ ಮೈಯಲ್ಲಿ ಅಳಿದುಳಿದ ಶಕ್ತಿ ಎಲ್ಲವನ್ನೂ ಪ್ರಯೋಗಿಸಿ ಪರಿಘಾಯುಧವನ್ನು ಬೀಸಿದ ಆ ಸಿಡಿಲೇಟಿಗೆ ಧ್ವಜಸ್ತಂಭ ಮುರಿದು ಹಾರುತ್ತಿದ್ದ ಹೈದರಾಲಿಯ ಹಸಿರು ನಿಶಾನೆ ರೆಕ್ಕೆ ಕತ್ತರಿಸಿದ ಹಕ್ಕಿಯಂತೆ ಕೆಳಗುರುಳಿತು ಆ ಧ್ವಜವನ್ನು ಮೆಟ್ಟಿ ನಿಂತು ವಿಕಟಾಟ್ಟಹಾಸ ಮಾಡಿದ ಮದಕರಿ ನಾಯಕ ತರಾಸು ಅವರು ಹೊಸ ಹಗಲು
ಆ ಕಾದಂಬರಿಯ ಮುನ್ನುಡಿನಲ್ಲಿ ಅವರಿಗೆ ಬಂದಿದ್ದ ಒಂದು ಟೀಕೆಯ ಬಗ್ಗೆ ವರ್ಣಿಸಿದ್ದಾರೆ. ಸಮಕಾಲೀನ ಜೀವನದ ಜ್ವಲಂತ ಸಮಸ್ಯೆಗಳಿಗೆ ಕುರುಡಾಗಿ ಗತಕಾಲದ ವೈಭವದಲ್ಲಿ ಮೈಮರೆತಿದ್ದಾರೆ ಅಂತ ಅವರ ಮಿತ್ರ ಅವರನ್ನ ಟೀಕಿಸಿದ್ರಂತೆ. ಅಂದ್ರೆ ಬೇಸಿಕಲಿ ಇವಾಗ ನಡೀತಾ ಇರೋ ಸೋಷಲಿ ಪ್ರಿವೇಲೆಂಟ್ ಬರ್ನಿಂಗ್ ಇಶ್ಯೂಸ್ ಬಗ್ಗೆ ಮಾತಾಡೋದ್ ಬಿಟ್ಟು ಇವ್ರು ಯಾವುದೋ ಮುಗ್ದೋಗಿರೋ ಚರಿತ್ರೆಗಳ ಬಗ್ಗೆ ಬರಿತಾ ಕೂತಿದ್ದಾರೆ ಅಂತ ಟೀಕಿಸಿದ್ರಂತೆ. ಆದ್ರೆ ನನ್ನ ದೃಷ್ಟಿನಲ್ಲಿ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕೆಂತಂದ್ರೆ ನಮ್ಮ ಪರಂಪರೆ ಮತ್ತು ನಮ್ಮ ಚರಿತ್ರೆ ಬಗ್ಗೆ ನಾವು ತಿಳ್ಕೊಳ್ದೆ ಹೋದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೆ ಅದನ್ನ ಹೆಂಗೆ ಪಾಸ್ ಮಾಡೋಕ್ಕಾಗತ್ತೆ? ಯೂಶ್ವಲಿ ಕನ್ನಡ ಸಾಹಿತ್ಯ ಗ್ರಂಥಗಳು ಇವೆಲ್ಲನೂ ಕನ್ನಡ ರಿಸರ್ಚ್ ಮಾಡ್ತಾ ಇರೋರಾಗ್ಲಿ ಅಥವಾ ಕನ್ನಡ ಓದ್ತಾ ಇರೋರಾಗ್ಲಿ ಡಿಗ್ರಿ ಲೆವೆಲ್ನಲ್ಲಿ ಮಾಸ್ಟರ್ಸ್ ಲೆವೆಲ್ನಲ್ಲಿ ಇವ್ರು ಮಾತ್ರ ಕನ್ನಡ ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡ್ತಾರೆ, ಲಿಟ್ರೇಚರ್ ಬುಕ್ಸ್ ಅನ್ನ ರೆಫರ್ ಮಾಡ್ತಾರೆ. ಆದ್ರೆ ಜನಸಾಮಾನ್ಯರು ಇವುಗಳನ್ನ ಓದೋ ರೀತಿ ಹೇಗೆ, ಜನಸಾಮಾನ್ಯರಿಗೆ ಇವುಗಳು ತಲುಪೋ ರೀತಿ ಹೇಗೆ? ಒನ್ ಆಫ್ ದ ಮೇನ್ ಮೀಡಿಯಮ್ಸ್ ಈಸ್ ಕಾದಂಬರಿಗಳು, ಮೂವೀಸು, ಕಾದಂಬರಿಗಳು, ದಿನಪತ್ರಿಕೆಗಳು. ಈ ಮೂಲಕ ನಾವು ನಮ್ಮ ಜನಸಾಮಾನ್ಯರಿಗೆ ನಮ್ಮ ಇತಿಹಾಸನ ಅವರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೋದು. ಆ್ಯಂಡ್ ಜನಸಾಮಾನ್ಯರಿಗೆ ತಲುಪಿದ್ರೆ ಅದು ನಮ್ಮ ಮುಂದಿನ ಪೀಳಿಗೆ ಅವರಿಗೆ ಸಹ ತಲುಪುತ್ತೆ. ಅದರಿಂದ ಈ ನಿಟ್ಟಿನಲ್ಲಿ ತರಾಸುವಂತಹ ಕಾದಂಬರಿಕಾರರು ಕೊಟ್ಟಿರೋ ಕೊಡುಗೆ ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ನಾವು ಅವ್ರಿಗೆ ತುಂಬಾ ಕೃತಜ್ಞರಾಗಿರ್ಬೇಕು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸಂಚಿಕೆ ಮುಗಿಸೋಕ್ಕಿಂತ ಮುಂಚೆ. ನನ್ನ ಕಾರ್ಯಕ್ರಮದ ಫೋಕಸ್ ಅಥವಾ ದೃಷ್ಟಿಕೋನ ಯಾವತ್ತು ಕನ್ನಡ ಸಿನಿಮಾ. ಸೊ ಕನ್ನಡ ಸಿನಿಮಾ ಮೂಲಕ ನಾನು ಕನ್ನಡ ಸಾಹಿತ್ಯವನ್ನಾಗಲಿ ಅಥವಾ ಕನ್ನಡ ಚರಿತ್ರೆನಾಗಲಿ ಪ್ರತಿಬಿಂಬಿಸಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರಿಂದ ಈ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೀನಿ. ಸೊ ನಿಮಗೆ ತರಾಸು ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಅವರ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ಯೂಟ್ಯೂಬ್ನಲ್ಲಿ ಕಲಾ ಮಾಧ್ಯಮದವರ ಒಂದು ಫಂಟಾಸ್ಟಿಕ್ ಚಾನಲ್ ಇದೆ. ಇಲ್ಲಿ ಅವರು ಡಿಫ್ರೆಂಟ್ ಸಾಹಿತಿಗಳು, ಫಿಲಮ್ ಪರ್ಸನಾಲಿಟೀಸ್, ಇವರು ವ್ಯಕ್ತಿ ಚಿತ್ರಗಳನ್ನು ಮಾಡ್ತಾರೆ, ಶಾರ್ಟ್ 20-minute ಎಪಿಸೋಡ್ಸ್. ಸೊ ಅದನ್ನು ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಭರವಸೆ ಇದೆ. ಹಾಗೂ ಈ ಎಪಿಸೋಡ್ನಲ್ಲಿ ನಿಮಗೇನಾದರೂ ಹಿಸ್ಟಾರಿಕಲ್ ಇನ್ಆಕ್ಯುರಸೀಸ್ ಕಂಡು ಬಂದರೆ ದಯವಿಟ್ಟು ನನಗೆ ತಿಳಿಸಿ. ಇತ್ತೀಚೆಗೆ ಕನ್ನಡ ಗೊತ್ತಿಲ್ಲ ಅಂತ ಒಂದು ಸಿನಿಮಾ ನೋಡಿದೆ. ಸಿನಿಮಾದು ಮೆಸೇಜ್ ಸ್ವಲ್ಪ ಮಿಕ್ಸ್ಡ್ ಅನ್ನಿಸ್ತು ನನಗೆ. ಬಟ್ ಆದರೂ ಕೊನೆಯಲ್ಲಿ ಹೀರೋಯಿನ್ ಒಂದು ಡೈಲಾಗ್ ಹೇಳ್ತಾಳೆ, ನನಗೆ ತುಂಬ ಇಷ್ಟ ಆಯಿತು. ಕನ್ನಡನೇ ಮಾತಾಡಿ ಅಂತ ಹೇಳಲ್ಲ, ಆದರೆ ಕನ್ನಡನೂ ಮಾತಾಡಿ ಅಂತ ಹೇಳ್ತಾಳೆ, ವಿಚ್ ಇಸ್ ವೆರಿ ಟ್ರೂ. ನಾವು ಅದನ್ನೇ ಹೇಳೋದು, ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಕನ್ನಡನೂ ಮಾತಾಡಿ, ಕನ್ನಡ ಸಿನಿಮಾಗಳನ್ನು ನೋಡಿ, ಹಾಗೂ ಕನ್ನಡ ಸಾಹಿತ್ಯವನ್ನು ಓದಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ. ನನ್ನ ನಿಮ್ಮ ಭೇಟಿ ಮುಂದಿನ ಸಂಚಿಕೆನಲ್ಲಿ.